सो गणेशपुरदल्ली 4ನೇ ತಾರೀಕು ಜನವರಿ 4 ಯಾಕಂದರೆ ಇನ್ಸಿಡೆಂಟ್ ಪ್ರತಿಯೊಂದು ಡೇಟು ನನಗೆ ನೆನಪಿದೆ ಜನವರಿ 4ನೇ ತಾರೀಕು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ತಮ್ಮದಿರೆಲ್ಲ ಇರ್ತಾರೆ ಇವ್ರ ಜೊತೆಗೆ ರೌಡಿಗಳು ಪ್ಲಸ್ 2 ಲೇಡಿ ಅವ್ರು ನನ್ನ ಹತ್ರ ಏನಂತ ಹೇಳಿಸ್ಕೊಂತಾರೆ ನನ್ನ ತಿಲಕನ್ನ ಪಕ್ಕ ನಿಲ್ಲಿಸ್ತಾರೆ ಪಕ್ಕ ನಿಲ್ಲಿಸಿ ನಾನಿಲ್ಲಿ ಪ್ರವಾಸಕ್ಕೆ ಬಂದಿದ್ದೆ ಹೊಸ ವರ್ಷದ ಪ್ರಯುಕ್ತ ನಾನಿಲ್ಲಿ ಪ್ರವಾಸಕ್ಕೆ ಬಂದಿದ್ದೆ ಈಗ ಪ್ರವಾಸ ಮುಗಿಸ್ಕೊಂಡು ನಾನು ತಿಲಕ್ ಅವರು ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನನಗೂ ರಾಜ್ಕುಮಾರ್ ಠಾಕ್ಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಇಬ್ಬರು ಲಾಯರ್ನೂ ಕಳಿಸ್ತಾನೆ ಮತ್ತು ವೈಟ್ ಬಾಂಡ್ ಶೀಟಲ್ಲಿ ನನ್ನ ಹತ್ರ ಸೈನ್ ಮಾಡಿಕೊಂಡು ತಮ್ಮ ಇಂಪ್ರೆಷನ್ ತೊಗೊತಾನೆ ಇದನ್ನು ಬರ್ಸ್ಕೊಂಡು ಅದಾದಮೇಲೆ ನೀನು ಇದೇ ಥರ ಹೇಳಿದ್ರೆ ಬದುಕೊಂತೀಯ APMC ಪೊಲೀಸ್ ಸ್ಟೇಷನ್ ಅವ್ರ ಮನೆ ಲಿಮಿಟ್ ಬರುತ್ತೆ APMC ಪೊಲೀಸ್ ಸ್ಟೇಷನ್ಗೆ ಈಗ ಸೀದಾ ಕರ್ಕೊಂಡು ಹೋಗ್ತೀವಿ ಇಲ್ಲಿಂದ ಇದನ್ನೇ ನೀನು ಇನ್ಸ್ಪೆಕ್ಟ್ರ್ ಮುಂದೆ ಹೇಳಿ ಅಲ್ಲಿಂದ ನೀನು ಜಾಗ ಖಾಲಿ ಮಾಡಬೇಕು ಇದನ್ನ ನನಗೆ ಧಮಕಿನ ಹಾಕಿ ಅಲ್ಲಿಂದ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸೀದಾ ಮತ್ತೆ ಆ ರೌಡಿಗಳ ಎಸ್ಕಾರ್ಟ್ ಅಲ್ಲಿ ನನ್ನನ್ನು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಎಲ್ಲಿ ಬಿಡ್ತಾನೆ ಪೊಲೀಸ್ ಠಾಣೆಯಲ್ಲಿ ಬಿಡ್ತಾನೆ ಪೊಲೀಸ್ ಠಾಣೆಯಲ್ಲಿ ಬಿಟ್ಟ ತಕ್ಷಣ ನಾನು ಅಲರ್ಟ್ ಆದೆ ಯಾಕೆಂದರೆ ಪೊಲೀಸ್ ಸ್ಟೇಷನ್ ಏನು ಅಲ್ಲಿರುವಂಥ ಮಹತ್ವ ಏನು ಅಲ್ಲಿ ಎಷ್ಟು ಸತ್ಯಾಸತ್ಯತೆಗೆ ಎಷ್ಟು ಬೆಲೆ ಏನಾದರೆ ನನಗೆ ಗೊತ್ತಿದೆ ಯಾಕೆಂದರೆ ನಾನು ಒಂದು ಪೊಲೀಸ್ ಇಲಾಖೆಯಿಂದ ಬಂದಂಥ ಕುಟುಂಬದಿಂದ ಬಂದಂಥವಳು ಅಲ್ಲಿ ಹೋದ ತಕ್ಷಣ ಇವನು ಆಟ ಏನು ನಡೆಯಲ್ಲ ಅನ್ನೋದು ನನಗೆ ಗೊತ್ತಿತ್ತು ನಾನೇನು ಮಾಡಿದೆ ಇಮ್ಮಿಡಿಯೇಟ್ ಯಾವಾಗ ಆಯಿತು ಅಂತ ಒಪ್ಕೊಂಡೆ ಆಯಿತು ಅವ್ರು ನಾನು ಹೇಳ್ದಂಗೆಲ್ಲ ವೀಡಿಯೋಸು ಮಾಡಿದೆ ಆ ವಿಡಿಯೋ ಇವಾಗಲೂ ಇದೆ ನನ್ನ ಹತ್ರ ಕ್ಲಿಪ್ಪಿಂಗ್ಸು ಅದನ್ನು ಕೂಡ ವೈರಲ್ ಮಾಡಿದ್ದ ಆ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಕೊಡ್ತೀನಿ ನಾನು ಆಮೇಲೆ ನನ್ನ ತಿಲಕ್ ಅವ್ರ ಮಧ್ಯೆ ಸಂಬಂಧ ಕಟ್ಟಬೇಕು ಅನ್ನೋಂಥ ಪ್ರಯತ್ನ ಹಿಂದೆನೇ ಮಾಡಿದ್ದ ಸೊ ಆಮೇಲೆ ನಾವೇನು ಮಾಡಿದೆ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅಲರ್ಟ್ ಆದೆ ನಾನು ಇರೋ ಸತ್ಯ ಹೇಳಿಬಿಟ್ಟೆ ಅಲ್ಲಿ ಮಂಜುನಾಥ್ ಭಜಂತ್ರಿ ಅಂತ ಇನ್ಸ್ಪೆಕ್ಟ್ರ್ ಇದ್ದರು ಇವರು ಇದ್ದರು ಎಸ್ಐ ಇದ್ದರು ಸರ್ಕಲ್ ಇನ್ಸ್ಪೆಕ್ಟ್ರು ಹಿರೇಮಠ್ ಅಂತ ಇದ್ದರು ಅವ್ರ ಹತ್ರ ಎಲ್ಲ ವಿಚಾರ ಸತ್ಯ ಹೇಳಿದೆ ನಾನು ಅವತ್ತು ಸರ್ ಹಿಂಗೆ ಕರ್ಕೊಂಡು ಬಂದ ಇವನು ಬಾಳಿಸ್ತೀನಿ ಅಂತ ಇವತ್ತು ನನ್ನನ್ನು ಕರ್ಕೊಂಡೋಗಿ ಹಿಂಗೆ ಕಿಡ್ನ್ಯಾಪ್ ಮಾಡಿ ಅವ್ನು ಇಷ್ಟ ಬಂದಂಗೆ ಹೇಳಿಸ್ಕೊಂಡ ವೀಡಿಯೋ ಮಾಡಿಸ್ಕೊಂಡ ಬರ್ದ ಈಗ ನಿಮ್ಮ ಮುಂದೆ ಹೇಳು ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದಾನೆ ಪೊಲೀಸ್ ಸ್ಟೇಷನ್ ಏನು ಅನ್ನೋದು ನನಗೆ ಗೊತ್ತಿದೆ ಇವನು ಎಲ್ಲ ಈ ಥರ ನನಗೆ ಮೋಸ ಮಾಡಿದ್ದಾನೆ ಪ್ರತಿಯೊಂದು ಸತ್ಯನೂ ಹೇಳಿದೆ ಪ್ರತಿಯೊಂದು ಸತ್ಯನೂ ಹೇಳಿದಾಗ ಅದು ರಾತ್ರಿ ಲೇಟ್ ಆಗಿತ್ತು ಆಯ್ತಮ್ಮ ನೀನು ಕಂಪ್ಲೇಂಟ್ ಕೊಡ್ತೀಯ ಅವನ ವಿರುದ್ಧ ಹೌದು ಕೊಡ್ತೀನಿ ಯಾಕೆಂದರೆ 2 ಸಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋಳು ನಾನೇ ಕಂಪ್ಲೇಂಟ್ ಕೊಟ್ಟಿರೋಳೆ ನಾನು ಹೌದು ಸರ್ ಕಂಪ್ಲೇಂಟ್ ಕೊಡ್ತೀನಿ ನಾನು ನನಗೆ ಅನ್ಯಾಯ ಆಗಿದೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಏನು ಕಂಪ್ಲೇಂಟ್ ಕೊಡ್ತೀರಾ ಏನು ವಿಚಾರ ಮಾಡಿ ಇವಾಗ ನಿಮಗೆ ಈ ಥರ ನಾನು ಅವಾಗ ತುಂಬ ಗಾಬರಿ ಆಗಿದೆ ಯಾಕೆಂದರೆ ನನ್ನ ಹತ್ರ ಫೋನ್ ಇಲ್ಲ ಏನಿಲ್ಲ ಅವಾಗ ನಾನು ಸಂಬಂಧಪಟ್ಟಂತ ನಾನು ಅವ್ರ ಹೆಸರನ್ನು ತೊಗೊಳ್ಳಲ್ಲ ಯಾಕೆಂದರೆ ಈಗ ಆಲ್ರೆಡಿ ರಾಜಕೀಯ ನಾಯಕರುಗಳದ್ದು ಇದಾಗಿದೆ ಗೃಹ ಸಚಿವರಿಗೆ ನಾನು ಫಸ್ಟ್ ಫೋನ್ ಮಾಡ್ತೀನಿ ಈಗ ರಾಜ್ಯದಲ್ಲಿರುವಂಥ ಗೃಹ ಸಚಿವರಿಗೆ ಫಸ್ಟ್ ಫೋನ್ ಮಾಡ್ತೀನಿ ನಾನು ಗೃಹ ಸಚಿವರಿಗೆ ಆವಾಗ ಅವ್ರ PA ತೆಗಿತಾರೆ ಫೋನ್ ಸಾಹೇಬರು ಬೇರೆ ಫೋನಲ್ಲಿದ್ದಾರೆ ಮೇಡಮ್ ನಾನು ಹೇಳಿದೆ ಸರ್ ನಾನು ಯಾರು ಅನ್ನೋದು ಸಾಹೇಬ್ರಿಗೆ ಗೊತ್ತಿದೆ ಯಾಕಂದರೆ ನನ್ನ ಪರಿಚಯ ಇತ್ತು ಸಾಹೇಬ್ರಿಗೆ ನನ್ನ ಪರಿಚಯ ಇದೆ ಗೃಹ ಸಚಿವರಿಗೆ ನಾನು ಮಾಹಿತಿನ ತಲುಪಿಸ್ತೀನಿ ಈ ಥರ ನನಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ದಯಮಾಡಿ ಸಾಹೇಬ್ರಿಗೆ ಹೇಳಿ ನಾನು ಈ ಥರ ಸ್ಟೇಷನಲ್ಲಿ ಸಿಗಾಕೊಂಡಿದ್ದೀನಿ ಯಾಕಂದರೆ ಈ ಸ್ಟೇಷನ್ ಯಾವುದು ಅಂತಲೇ ನನಗೆ ಗೊತ್ತಿಲ್ಲ APMC ಸ್ಟೇಷನೇ ಗೊತ್ತಿಲ್ಲ ನನಗೆ ಹೆಂಗೆ ಗೊತ್ತು ಬೆಳಗಾವಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಬಿಟ್ಟಿರೋದು ಇವನು ಈ ಥರ ನನಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅದನ್ನು ಹೇಳಿ ನೀನು ನೋಡಬೇಕು ಇಲ್ಲಾಂದರೆ ನಿನಗೆ ಕೊಲೆ ಮಾಡಿ ಕಳಿಸ್ತೀನಿ ಅಂತ ಹೇಳಿ ಅದ್ರ ಮಧ್ಯೆ ನಾನು ಆಲ್ರೆಡಿ ನಮ್ಮ ತಿಲಕ್ ಅವರ ಹೆಂಡತಿಗೂ ಫೋನ್ ಹೋಗಿರ್ತಾರೆ 10 ಜನ ಬೆದರಿಕೆ ಕರೆ ಮಾಡಿರ್ತಾರೆ ನಿನ್ನ ಗಂಡ ಇಲ್ಲಿ ಬಂದು ಏನು ಇವನೇನು ಸಾಲ್ವ್ ಮಾಡೋದು ಇವನು ಹೆಣವಾಗಿ ಬರ್ತಾನೆ ಅನ್ನೋಂಥದ್ದು ಇವನಿಗೂ ಧಮಕಿ ಹಾಕಿ ಹೆದರಿಸಿರ್ತಾರೆ ಆಲ್ರೆಡಿ ಅವ್ರ ಮನೆಯವರೆಲ್ಲ ಫೋನ್ ಮಾಡ್ತಾಯಿದ್ದಾರೆ ಇವನು ಫೋನು ಕಿತ್ತಿಟ್ಕೊಂಡಿದ್ದಾರೆ ಫಸ್ಟ್ ಹಿರೇಮಠ್ ಸರ್ ನಮಗೆ ಹೆಲ್ಪ್ ಮಾಡೋದು ಫೋನ್ ಇಸ್ಕೊಡ್ತಾರೆ ಯಾರ್ದು ತಿಲಕ್ ಅವ್ರ ಫೋನ್ ಫಸ್ಟ್ ಕೊಡಿಸ್ತಾರೆ ನನ್ನ ಫೋನ್ ಅವ್ನು ಕೊಡಲ್ಲ ಯಾಕಂದರೆ ಅವ್ನಿಗೆ ಗೊತ್ತು ನನ್ನ ಫೋನಲ್ಲಿ ಇರೋಂಥ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ರೀಚ್ ಆಗ್ತಾಳೆ ನನಗೆ ಇದರಿಂದ ತೊಂದರೆ ಆಗುತ್ತೆ ಮತ್ತು ಅವನಿಗೆಲ್ಲ ಗೊತ್ತಿತ್ತು ಅವ್ನು ನಮ್ಮ ಮದುವೆ ಫೋಟೋಸ್ ಆಗ್ಬೋದು ನಮ್ಮ ವೈಯಕ್ತಿಕ ಫೋಟೋಸ್ ನಾವೆಲ್ಲ ಟ್ರಿಪ್ಸ್ ಹೋಗಿದ್ವಿ ಯಾವ್ಯಾವ ಜೊತೆಲಿದ್ವಿ ಯಾವ್ಯಾವ ಖಾಸಗಿ ಹೋಟೆಲಲ್ಲಿದ್ವಿ ಎಲ್ಲ ಫುಟೇಜ್ ಅವಳು ಇಟ್ಟಿದ್ದಾಳೆ ಅನ್ನೋದು ಅವ್ನಿಗೆ ಗೊತ್ತಿತ್ತು ವಿಡಿಯೋ ರೆಕಾರ್ಡಿಂಗ್ಸ್ ಆಡಿಯೋ ರೆಕಾರ್ಡಿಂಗ್ಸ್ ಆಮೇಲೆ ನಾವಿಬ್ಬರು ರೀಲ್ಸ್ ಮಾಡಿದ್ದು ಅವೆಲ್ಲ ಇಟ್ಟಿದ್ವಿ ಸೊ ಇದನ್ನೆಲ್ಲ ಕೊಡ್ತಾಳೆ ಅಂತ ಆ ಸಂದರ್ಭನ ಅವನು ಚೆನ್ನಾಗಿ ಬಳಸ್ಕೊಂಡು ಅವಳು ಫೋನನ್ನು ಇವ್ರು ಯಾರೋ ಹುಡುಗರೆಲ್ಲ ಸೇರಿಕೊಂಡು ಕೋಪಕ್ಕೆ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಹೇಳಿದೆ ಆದರೆ ನಾನು ಅದನ್ನು NCR ಕಾಪಿಲಿ ಮೆನ್ಷನ್ ಮಾಡಿದ್ದೀನಿ ನಾನು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ನಾನು ಮೆನ್ಷನ್ ಮಾಡಿದ್ದೀನಿ ಸರ್ ನನಗೆ ಒಂದಿನ ಕಾಲಾವಕಾಶ ಕೊಡ್ತಾರೆ ನೋಡಮ್ಮ ನಿನಗೆ ಒಂದು ಭದ್ರತೆ ಕೊಡ್ತೀವಿ ನಾವು ನಿನ್ನ ಜೊತೆ ಒಂದು ಪೀಸಿನ ಕಳಿಸ್ಕೊಡ್ತೀವಿ ನೀನು ಇವತ್ತು ನೈಟು ಇದು ಆಲ್ರೆಡಿ ಲೇಟ್ ನೈಟ್ ಆಗಿದೆ ಸಮಾಧಾನವಾಗಿ ಯೋಚನೆ ಮಾಡು ಏನು ಕಂಪ್ಲೇಂಟ್ ಕೊಡಬೇಕು ಅಂತ ಒಂದು ದಿವಸ ಅವಕಾಶ ಕೊಡ್ತಾರೆ ನನಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೋ ಮೊದಲು ಇವಾಗ ಲೇಟ್ ನೈಟ್ ಆಗಿದೆ ನೀನು ಈ ಥರ ಎಲ್ಲ ಬಂದಿದ್ಯಾ ಎಂಥ ಪರಿಸ್ಥಿತಿಲಿ ಬಂದಿದ್ಯಾ ಹೋಗಿ ಮಲ್ಕೋ ನೀನು ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನೀನು ಬಾ ನೀನು ಕಂಪ್ಲೇಂಟ್ ಕೊಟ್ಟರು ನಾನು ತೊಗೊತೀನಿ ಆ್ಯಕ್ಷನ್ ಮಾಡ್ತೀನಿ ಲೀಗಲಿ ಏನಿದೆ ನಾನು ಯಾರ ಪರನೂ ಇಲ್ಲ ವಿರೋಧನೂ ಇಲ್ಲ ನಾನು ಆ್ಯಕ್ಷನ್ ಮಾಡ್ತೀನಿ ನಾನು ಸತ್ಯದ ಪರ ಅಮ್ಮ ನಿನಗೆ ಅನ್ಯಾಯ ಆಗಿ ನಾನು ನ್ಯಾಯ ಕೊಡಿಸ್ಕೊಡ್ತೀನಿ ಲೀಗಲಿ ನಾನೇನು ಮಾಡ್ಬೋದು ಮಾಡ್ತೀನಿ ಅಂತ ಆಗ ನಾನು ಏನು ಮಾಡ್ತೀನಿ, ಆವತ್ತು ನೈಟ್ ಈಫಾದಲ್ಲಿ ಹೋಗಿ ಉಳ್ಕೊತೀನಿ. ಪಿ ಸಿ ಅವ್ರು ಬಂದು ಮ್ಯಾನೇಜರ್ಗೆ ಹೇಳ್ತಾರೆ ಹೋಟೆಲಲ್ಲಿ, ಇವ್ರ ಬಗ್ಗೆ ಯಾರನ್ನೇ ಹುಡ್ಕೊಂಡು ಬಂದರೂ ಕಳಿಸ್ಕೊಡ್ಬೇಡಿ, ಮತ್ತು ಇವ್ರಿಗೆ ಯಾವುದೇ ಇದನ್ನು ಇವ್ರ ಪರವಾಗಿ ಯಾರೇ ಹುಡ್ಕೊಂಡು ಬಂದರೂ ಯಾರಿಗೂ ಒಳಗೆ ಬಿಡೋದೆಲ್ಲ ಮಾಡಿಬಿಡಿ, ಯಾಕಂದರೆ ಆಲ್ರೆಡಿ ರೌಡಿಗಳು ನನ್ನ ಸುತ್ತ ಸುತ್ತಕೊಂಡಿದ್ರು, ಕಿಡ್ನಾಪ್ ಆಗಿತ್ತು, ಮತ್ತು ಆವಾಗ ತಾನೇ ನಾನು ಬಂದಿದ್ದೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.